ನಮ್ಮ ಮೇಲೆ ಶನಿ ಕೃಪೆ ಇರಬೇಕು, ಶನಿಯಿಂದ ನಮಗೆ ಏನೂ ತೊಂದರೆ ಆಗಬಾರದು, ಶನಿಯನ್ನ ತೃಪ್ತನಾಗಿಸಬೇಕು ಅಂದ್ರೆ ಶನಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದಾನ ಮಾಡಬೇಕು ಅಂತ ನಾವು ನಿಮಗೆ ಈ ಮೊದಲೇ ಹೇಳಿದ್ದೆವು. ಇಂದು ನಾವು ನಿಮಗೆ ಯಾಕೆ ಶನಿದೇವನಿಗೆ ಎಳ್ಳೆಣ್ಣೆ ನೀಡಬೇಕು, ಇದಕ್ಕೆ ಕಾರಣವೇನು ಅನ್ನೋ ಬಗ್ಗೆ ಹೇಳಿದ್ದೀವಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಮ್ಮೆ ಆಂಜನೇಯ ರಾಮನನ್ನು ಧ್ಯಾನ ಮಾಡುತ್ತಾ ಕುಳಿತಿದ್ದಾಗ ಆ ಸ್ಥಳಕ್ಕೆ ಶನಿದೇವ ಬಂದು ದೇವರೆಲ್ಲ ದೇವಲೋಕದಲ್ಲಿರಬೇಕು, ಭೂಮಿಯ ಮೇಲೆ ಯಾರೇ ಇದ್ದರೂ ಅವರ ಮೇಲೆ ನಾನು ಪ್ರಭಾವ ಬೀರುತ್ತೇನೆ, ಇಂದು ನೀವು ಭೂಲೋಕದ ಮೇಲಿದ್ದೀರಿ, ಹಾಗಾಗಿ ನಾನೀಗ ನಿಮ್ಮ ಮೇಲೆ ಪ್ರಭಾವ ಬೀರಲಿದ್ದೇನೆ ಎನ್ನುತ್ತಾನೆ. ಶನಿದೇವನ ಮಾತು ಕೇಳಿ ಉತ್ತರಿಸಿದ ಆಂಜನೇಯ, ನಾನು ರಾಮಭಕ್ತ, ಈ ಭೂಮಿಯಲ್ಲಿ ಯಾರು ರಾಮನನ್ನು ಪೂಜಿಸುತ್ತಾರೋ ಸ್ಮರಿಸುತ್ತಾರೋ ಅವರ ಮೇಲೆ ಯಾರ ಪ್ರಭಾವವೂ ಬೀರುವುದಿಲ್ಲ, ನನ್ನ ಮೇಲೆ ನನ್ನ ಶ್ರೀರಾಮನನ್ನು ಬಿಟ್ಟು ಬೇರೆ ಯಾರ ಪ್ರಭಾವವೂ ಬೀರುವುದಿಲ್ಲವೆಂದು ಹೇಳುತ್ತಾರೆ. ಹೀಗೆ ಇಬ್ಬರ ಮಾತುಕತೆ ಮುಂದುವರಿಯುತ್ತದೆ. ಆಗ ಹನುಮಂತ, ಆಯಿತು, ನೀವು ನನ್ನ ಮೇಲೆ ಪ್ರಭಾವ ಬೀರಬಹುದು, ಆದರೆ ನೀವು ನನ್ನ ದೇಹದ ಯಾವ ಭಾಗದ ಮೇಲೆ ಕುಳಿತುಕೊಳ್ಳುವಿರಿ ಎಂದು ಕೇಳಿದಾಗ ಅದಕ್ಕೆ ಉತ್ತರಿಸಿದ ಶನಿದೇವ, ಮೊದಲು 2.5 ವರ್ಷ ಮನುಷ್ಯನ ತಲೆಯ ಮೇಲೆ ಕುಳಿತು ಆತನ ಮಾನಸಿಕ ನೆಮ್ಮದಿ ಹಾಳು ಮಾಡುತ್ತೇನೆ, ನಂತರ 2.5 ವರ್ಷ ಆತನ ಉದರದಲ್ಲಿ ಕುಳಿತು ಮನುಷ್ಯನ ಆರೋಗ್ಯ ಹಾಳು ಮಾಡುತ್ತೇನೆ, ನಂತರ 2 ವರ್ಷ ಆತನ ಕಾಲಿನಲ್ಲಿ ಕುಳಿತು ಆತನನ್ನು ಅಲೆದಾಡಿಸುತ್ತೇನೆ ಎನ್ನುತ್ತಾನೆ. ಸರಿ ಎಂದು ತನ್ನ ಮೇಲೆ ಕುಳಿತುಕೊಳ್ಳಲು ಶನಿಗೆ ಆಂಜನೇಯ ಅನುಮತಿ ಸೂಚಿಸುತ್ತಾನೆ. ಶನಿ ಹನುಮನ ತಲೆಯ ಮೇಲೆ ಕುಳಿತಾಗ ಹನುಮನಿಗೆ ತಲೆ ಕೆರೆಯಲು ಶುರುವಾಗುತ್ತದೆ. ಆತ ಒಂದು ಬೆಟ್ಟವನ್ನು ತೆಗೆದು ತನ್ನ ತಲೆಯ ಮೇಲೆ ಇರಿಸಿಕೊಳ್ಳುತ್ತಾನೆ. ಆಗ ಶನಿಗೆ ಬೆಟ್ಟದ ಒತ್ತಡ ತಡೆದುಕೊಳ್ಳಲಾಗುವುದಿಲ್ಲ. ಹೀಗೆ ಹನುಮ 3 ಬೆಟ್ಟವನ್ನ ತಲೆಯ ಮೇಲಿರಿಸಿಕೊಳ್ಳುತ್ತಾನೆ. ಆಗ ಹನುಮನ ಶಕ್ತಿ ಎಂಥದ್ದು ಎಂದು ಶನಿಗೆ ಅರಿವಾಗುತ್ತದೆ. ತನ್ನ ತಪ್ಪಿಗೆ ಕ್ಷಮೆ ಕೇಳಿದ ಶನಿ ಹನುಮನ ತಲೆಯಿಂದ ಇಳಿದು ಬಿಡುತ್ತಾನೆ. ಆಗ ಹನುಮ, ನೀನು ನನ್ನನ್ನು ಮತ್ತು ಶ್ರೀರಾಮನನ್ನು ಸ್ಮರಿಸುವ ಮನುಷ್ಯನ ಬಳಿ ಹೋಗಬಾರದು, ಅವರಿಗೆ ತೊಂದರೆ ಕೊಡಬಾರದು, ನಿನ್ನ ನೋವಿಗೆ ಪರಿಹಾರವೆಂಬಂತೆ ತೆಗೆದುಕೋ, ಈ ಎಳ್ಳೆಣ್ಣೆಯನ್ನ ಹಚ್ಚಿಕೋ ಎಂದು ಹೇಳುತ್ತಾನೆ. ಎಳ್ಳೆಣ್ಣೆಯಿಂದ ಶನಿದೇವನ ದೇಹದ ನೋವು ಶಮನವಾಗುತ್ತದೆ. ಆದ್ದರಿಂದಲೇ ಶನಿದೇವನಿಗೆ ಯಾರು ಎಳ್ಳೆಣ್ಣೆ ದಾನ ಮಾಡುತ್ತಾರೋ ಅವರ ಮೇಲೆ ಶನಿದೇವನ ಕೃಪೆ ಇರುತ್ತದೆ. ರಾಮನಾಮ ಜಪ, ಹನುಮಾನ್ ಚಾಲೀಸಾ ಕೇಳುವುದರಿಂದಲೂ ಅಥವಾ ಹೇಳುವುದರಿಂದಲೂ ಅಂಥವರಿಗೆ ಶನಿದೇವ ತೊಂದರೆ ನೀಡುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.